ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಕೃಷ್ಣ ಕಮಲ, ಗಡಿಯಾರದ ಹೂವು, ಜಿಮುಕಿ ಹೂವು ಎಂದೆಲ್ಲ ಕರೆಯುವ ಈ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ, ಇದು ಅಮೆರಿಕಾವಲ್ಲದೆ ಹೊರ ದೇಶಗಳಲ್ಲಿಯೂ ಅಲಂಕಾರಿಕ ಹೂ ಬಳ್ಳಿಯಾಗಿ ಬೆಳೆದಿರುವಂಥದ್ದು. ಈ ಗಿಡವನ್ನು ಬಹಳ ಹಿಂದೆಯೇ ನಮ್ಮ ದೇಶಕ್ಕೆ ಕೂಡ ತಂದು ಬೆಳೆಸಲಾಗಿದೆ. ಸಮಶೀತೋಷ್ಣ ವಲಯದಲ್ಲಿ ಬೆಳೆಯುವ ಈ ಗಿಡವು ನಮ್ಮ ದೇಶದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೆಚ್ಚು ಹೊಂದಿಕೊಂಡು ಬೆಳೆಯುವಂಥದ್ದನ್ನು ಕಾಣಬಹುದು. ಇದರಲ್ಲಿ ಎರಡು ಪ್ರಭೇದಗಳನ್ನು ಕಾಣಬಹುದು. ಒಂದು ಕಾಡು ಗಿಡವಾಗಿ ಬೆಳೆದರೆ ಇನ್ನು ಕೆಲವು ಜಾತಿಯ ಬಳ್ಳಿಗಳನ್ನು ಉದ್ಯಾನಗಳಲ್ಲಿ ಅಲಂಕಾರಿಕ ಹೂ ಗಿಡವಾಗಿ ಮತ್ತು ಕೆಲವನ್ನು ಹಣ್ಣುಗಳಿಗಾಗಿ, ಅಂದರೆ ಇದನ್ನು ಫ್ಯಾಷನ್ ಫ್ರೂಟ್ ಅಂತ ಕೂಡ ಕರೀತಾರೆ. ಹಾಗಾಗಿ ಹಣ್ಣುಗಳಿಗಾಗಿಯೂ ಕೂಡ ಈ ಗಿಡವನ್ನು ಬೆಳೆಸ್ತಾರೆ. ಇದು ಫ್ಯಾಸಿಫ್ಲೋರೇಸಿ ಕುಟುಂಬಕ್ಕೆ ಸೇರಿದ ಈ ಬಳ್ಳಿಯ ಗಿಡವನ್ನು ಶಾಸ್ತ್ರೀಯವಾಗಿ ಫ್ಯಾಸಿಫ್ಲೋರಾ ಎಂದು ಕರೀತಾರೆ. ಭಾರತದಲ್ಲಿ ಬೆಳೆಯುವ ಪ್ರಭೇದಗಳಲ್ಲಿ ಫ್ಯಾಸಿಫ್ಲೋರಾ ಫಿಟಿಡಾ, ಫ್ಯಾಯಿನ್ ಕಾರ್ನೇಟಾ, ಫ್ಯಾಲರಿ ಫೋಲಿಯಾ ಇವು ಮುಖ್ಯವಾದವು. ಈ ಗಿಡದ ಮನೋಹರವಾದ ಹೂಗಳನ್ನು ನೋಡಿ ಕನ್ನಡದಲ್ಲಿ ಇದಕ್ಕೆ ಗಡಿಯಾರದ ಹೂ, ಜುಮುಕಿ ಹೂ ಗಿಡ ಎಂದು ಕೂಡ ಕರೆದಿದ್ದಾರೆ. ಆಂಗ್ಲರು ಇದನ್ನು ಫ್ಯಾಷನ್ ಫ್ರೂಟ್ ಎಂದು ಕರೆದಿದ್ದಾರೆ. ಇದರ ಎಲೆಗಳು ಸರಳ ರೀತಿಯಂತಿದ್ದು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿವೆ. ಎಲೆಯ ಆಕಾರ ಅಗಲದವಾಗಿದ್ದು ಎಲೆಗಳ ಬುಡಗಳಲ್ಲಿ ಕುಡಿ ತಂತುಗಳಿದ್ದು ಅವುಗಳು ಬಳ್ಳಿಯ ಮೇಲಬ್ಲಿಕ್ಕೆ ಸಹಕಾರಿಯಾಗುವುದನ್ನು ಕಾಣಬಹುದು. ಇನ್ನು ಈ ಹೂವಿಗೆ ಗಡಿಯಾರದ ಹೂವು ಎಂದು ಕೂಡ ಕರೆಯೋದ್ರಿಂದ ಯಾಕೆ ಕರೀತಾರೆ ಅಂತ ಅಂದರೆ, ಗಡಿಯಾರದಲ್ಲಿ ನಿಮಿಷ, ಗಂಟೆ, ಸೆಕೆಂಡುಗಳ ಮುಳ್ಳು ಹೇಗಿರುತ್ತೋ ಹಾಗೆ ಈ ಹೂವಿನ ರಚನೆ ಇರೋದರಿಂದ ಇದಕ್ಕೆ ಗಡಿಯಾರದ ಹೂವು ಎಂದು ಕೂಡ ಕರೀತಾರೆ. ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಹಬ್ಬಿ ಬೀಜ ಪ್ರಸಾರದಿಂದ ಇದು ಬೆಳೆಯುತ್ತೆ. ಇದರಲ್ಲಿ ಒಂದು ಬಗೆಯ ಹಣ್ಣು ಕೂಡ ಬಿಡೋದನ್ನು ಕಾಣ್ಬೋದು. ನೋಡಿ, ನಾನು ವಾಕ್ ಹೋದಾಗ ಪ್ರತಿನಿತ್ಯ ಸಾಕಷ್ಟು ರಾಶಿ ರಾಶಿ ಹೂಗಳನ್ನು ತಂದು ಅಲಂಕಾರಕ್ಕೆ ಬಳಸ್ಕೊತೇನೆ. ನೋಡಿ, ಈ ಥರದ ಅಲಂಕಾರಕ್ಕೆ ಪಾರಿಜಾತ, ನೋಡಿ, ಪಾರಿಜಾತದ ಒಂದಿಗೆ ಕೃಷ್ಣ ಕಮಲ ಮೇಳೈಸಿರೋದನ್ನು ಕಾಣ್ಬೋದು. ನನಗೆ ಗೊತ್ತಿಲ್ಲ, ಸುಮ್ಮನೆ ಅಲಂಕಾರಕ್ಕೆ ಬಳಸ್ತಾ ಹೋದೆ. ನಾನು ಈ ಕಥೆಯನ್ನು ಹೇಳಬೇಕಾದ್ರೆ ಅನ್ನಿಸ್ತು, ಕೃಷ್ಣನ ಅಂದರೆ ಹೂವಿನ ನೋಡಿದ ತಕ್ಷಣ ನಮ್ಮ ಜನಪದರು ಆ ಹೂವಿನ ಹಾವಭಾವಗಳನ್ನು ನೋಡಿ ಹೀಗೆಲ್ಲ ಕಥೆಗಳನ್ನು ಹೇಳಲಿಕ್ಕೆ ಸಾಧ್ಯ ಅಂದರೆ, ಹೌದು, ಪ್ರಕೃತಿ ಇಡೀ ಎಲ್ಲವನ್ನು ಮೇಳೈಸಿದೆ. ಪ್ರಕೃತಿ ಏನೋ ಒಂದು ಹೂವಿನ ಮೂಲಕ ಸಂದೇಶವನ್ನು ಕೊಡುವಂಥದ್ದು. ಆ ಹೂವಿನ ನಾವು ಗಮನಿಸಿ, ಅಂದರೆ ನಾವು ಮಾನವರಾದ್ದರಿಂದ ಕುತೂಹಲದಿಂದ ನಾವು ಎಲ್ಲವನ್ನು ಸಂಶೋಧನೆ ದೃಷ್ಟಿಯಿಂದ ನೋಡೋದ್ರಿಂದ ಇದರ ಹಾವಭಾವ, ಇದರ ಹೂವುಗಳನ್ನು, ಹಾವಭಾವಗಳನ್ನು ನೋಡಿ ಜನಪದರು ಅದರ ಬಗ್ಗೆ ಒಂದು ಕತೆ ಕಟ್ಟಿರೋದ್ರಲ್ಲಿ ಏನೋ ಅತಿಶಯೋಕ್ತಿ ಆಗಲಾರ್ದು. ಏಕೆಂದರೆ ನಾವು ಎಲ್ಲವನ್ನು ಸಂಶೋಧನೆ ದೃಷ್ಟಿಯಿಂದಲೇ ನೋಡ್ತೇವೆ. ಇದು ಹೂಳಿನ, ಸಿಹಿನ, ಕಹಿನ ಅಂತ ಎಲ್ಲವನ್ನು ಹೆಕ್ಕಿ ಇದು ತಿನ್ನಲಿಕ್ಕೆ ಯೋಗ್ಯನಾ ಅಂತೆಲ್ಲ ಪರೀಕ್ಷೆ ಮಾಡಿ ತಿನ್ನೋದ್ರಿಂದ, ಅದನ್ನು ನೋಡೋದ್ರಿಂದ, ನೋಡೋ ನೋಟದಲ್ಲಿ ಅದೆಲ್ಲ ಏನೆಲ್ಲ ವಿಷಯವನ್ನು ತನ್ನ ಒಡಲಲ್ಲಿ ಗರ್ಭೀಕರಿಸ್ಕೊಂಡಿದೆ ಎಂಬುದನ್ನು ನೋಡಲಿಕ್ಕಾದಾಗ ಆ ಈ ಹೂವಿನ ಹಾವಭಾವಗಳು ನೋಡಿ, ಎಷ್ಟು ಚಂದದ ಹೂ ಅಂದರೆ, ಕಿತ್ತ ತಕ್ಷಣ ಒಂದು ಸ್ವಲ್ಪ ಸುಮಾರು ಗಂಟೆಗಳ ತನಕ ತಾಜಾ ಆಗಿರುತ್ತೆ. ಆಮೇಲೆ ಅದು ಹುಂಡೆ ರೀತಿಯಲ್ಲಿ ಅದು ತನ್ನ ಇದನ್ನು ಸಂಕುಚಿತತೆಯನ್ನು ಪಡ್ಕೊಳ್ಳುತ್ತೆ. ಸಾಕಷ್ಟು ಸಮಯ ಇರುತ್ತೆ, ನಂತರದ ಸಮಯದಲ್ಲಿ ಅದು ಸಂಕುಚಿತಗೊಂಡು ಮುದುಡು ಹೋಗುತ್ತೆ. ಬಳ್ಳಿಯಿಂದ ಕಿತ್ತ ನಂತರ ಸ್ವಲ್ಪ ಸಮಯ ಮಾತ್ರ ತಾಜಾ ಆಗಿರೋದನ್ನು ನಾವು ಕಾಣಬಹುದು. ಅಲ್ಲಿವರೆಗೂ ಅದರ ಸೌಂದರ್ಯವನ್ನು ಆಸ್ವಾದಿಸೋದು ಮತ್ತು ಅದನ್ನು ಅಲಂಕಾರಕವಾಗಿ ಬಳಸ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನಪಟ್ಟೆ. ರಾಶಿ ರಾಶಿ ಹೂಗಳು, ಆ ಹೂಗಳಿಗೆ ದುಂಬಿ ಜೇನುಗಳು ಲಗ್ಗೆ ಇಡ್ತಾ ಇರುತ್ತವೆ. ನೋಡಲಿಕ್ಕಂತೂ ತುಂಬ ಖುಷಿಯಾಗುತ್ತೆ. ಈ ಹೂಗಳನ್ನು ನೋಡಿ ಖುಷಿಪಟ್ಟು ನೋಡಿ ಬೆಳೆಸು ತಂದು ನಾನು ಅಂದು ಆ ದಿನ ಬೆಳೆಸಿ ತಂದು ವಿಡಿಯೋ ಮಾಡಿದ ಚಿತ್ರೀಕರಣ ಇದು. ಅದನ್ನು ನಾನು ಅಲಂಕಾರಕ್ಕೆ ಬಳಸ್ಕೊಂಡೆ. ನೋಡಲಿಕ್ಕಂತೂ ತುಂಬ ಸೊಗಸು. ಇನ್ನು ಕೃಷ್ಣಕಮಲದ ಸಂಬಂಧಪಟ್ಟ ಹಾಗೆ ಮಹಾಭಾರತಕ್ಕೂ ಇದಕ್ಕೂ ಇರೋ ನಂಟನ್ನು ನೋಡೋದಾದರೆ, ಈ ಹೂವಿನ ಹೊರಗಿನ ಕೋಮಲ ಪುಷ್ಪದಳಗಳು
ಕೌರವರನ್ನು, ಅಂದರೆ 101 ಕೌರವರನ್ನು ಪ್ರತಿನಿಧಿಸುತ್ತೆ ಅಂತಲೂ, ಇದರೊಳಗಿನ 5 ಎಸಳುಗಳು ಪಂಚಪಾಂಡವರನ್ನು ಪ್ರತಿನಿಧಿಸಿದ್ರೆ, ಮುಂದಿನ 3 ಪರಾಗಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುತ್ತೆ ಅಂತೇಳಿ ನಮ್ಮ ಜನಪದರು ಭಾವಿಸ್ತಾರೆ. ನಂತರದ ಮಧ್ಯಭಾಗದ ಶಲಾಕಾಗ್ರ ಇದೆಯಲ್ಲ, ಅದು ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಹೋಲುತ್ತೆ. ಮತ್ತು ಮಧ್ಯದಲ್ಲಿ ಒಂದು ಹೋವರಿ ಇದೆ, ಅದು ದ್ರೌಪದಿಯನ್ನು ಪತನಿಸುತ್ತೆ. ಹಾಗಾಗಿ ಇಡೀ ಮಹಾಭಾರತದ ಒಂದು ಚಿತ್ರಣವನ್ನು ಈ ಕೃಷ್ಣ ಕಮಲ ಕೊಡ್ತಾ ಹೋಗುತ್ತೆ. ಮತ್ತು ವಿಷ್ಣುಗೆ ಸಂಬಂಧಪಟ್ಟ ಹಾಗೆ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಕೂಡ ಇದು ಹೋಲುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಹೂವಿಗೆ ಏನಂತ ಹೆಸರಂದರೆ ವಿಷ್ಣು ಚಕ್ರ ಹೂವು ಅಂತ ಕೂಡ ಕರೀತಾರೆ. ಇನ್ನು ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡವನ್ನೇ ಇದು, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಈ ಪರಾಗದಲ್ಲಿರೋದ್ರಿಂದ, ಈ ಹೂವಿನ ಪರಾಗದಲ್ಲಿರೋದ್ರಿಂದ ಇದನ್ನು ಬ್ರಹ್ಮಾಂಡ ಬಳ್ಳಿ ಅಂತ ಕೂಡ ಕರೆಯೋದನ್ನು ನಾವು ನೋಡಬಹುದು. ಮತ್ತು ಈ ಹೂವು ರಕ್ಷಾಬಂಧನದ ಆಕಾರದಲ್ಲಿರೋದ್ರಿಂದ ಇತ್ತೀಚಿನವರು ಇದನ್ನು ರಕ್ಷಾಬಂಧನದ ಹೂವು, ರಾಖಿ ಹೂವು, ಫ್ಯಾಷನ್ ಫ್ಲವರ್ ಅಂತೆಲ್ಲ ಕರೀತಾರೆ. ನೋಡಿ, ಒಂದು ಹೂವಿಗೆ ಕಾಲಕ್ಕೆ ತಕ್ಕ ಹಾಗೆ, ಅಂದರೆ ನಮ್ಮ ಜನಪದರು ಕೃಷ್ಣ ಕಮಲ ಅಂಥೇಳಿ ಆ ಹೂವಿನ ಸುತ್ತಲ ಪಟಲಗಳನ್ನು ಮತ್ತು ಮಧ್ಯಭಾಗದಲ್ಲಿರೋದನ್ನು ಅವರು ಪ್ರಭಾವಿಸಿದ ರೀತಿ, ಮತ್ತು ಇತ್ತೀಚಿನವರು ಒಂದು ರಾಖಿ ಕಟ್ಟಲಿಕ್ಕೆ ಒಂದು ಹೂವು, ಒಂದು ಚಿತ್ರದ ಒಂದು ಕಲ್ಪನೆ ಬರುತ್ತಲ್ಲ, ಆ ಕಲ್ಪನೆಯನ್ನೇ ಈ ಕೃಷ್ಣ ಕಮಲ ನಮಗೆ ತಂದುಕೊಟ್ಟಿರುವಂಥದ್ದು. ಅದೆಷ್ಟು ಸೊಗಸಾದದ್ದಲ್ವೇ. ಇದನ್ನು ರಾಖಿ ಹೂವು ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ, ಹೌದಲ್ವಾ, ಇದು ರಾಖಿ ಹೂ ಥರನೇ ಇದೆ ಅಂತೇಳಿ. ನೋಡಿ, ಆ ಥರದ ಒಂದು ಕಲ್ಪನೆಯನ್ನು ನಮ್ಮ ಕಣ್ಮುಂದೆ ಕಟ್ಟಿಕೊಡ್ತಕ್ಕಂಥ ಪ್ರಕೃತಿಗೆ ನಾವು ಎಷ್ಟು ಹೇಳಿದರೂ ಚಿರಋಣಿಗಳೇ. ಹಾಗಾಗಿ ನಾವು ನೀವೆಲ್ಲ ಈ ಪ್ರಕೃತಿ ಮಾತೆಯನ್ನು ಉಳಿಸಿ ಬೆಳೆಸೋಣ. ಅಲ್ಲಿರ್ತಕ್ಕಂಥ ಒಂದಷ್ಟು ಔಷಧೀಯ ಗುಣಗಳನ್ನು ನಾವು ಪಡ್ಕೊಳ್ಳೋಣ. ಎಲ್ಲವನ್ನ ನಾವೇ ಕಾಂಕ್ರೀಟ್ಮಯ ಮಾಡ್ದೇನೆ, ಹಸಿರಿನೊಂದಿಗೆ ತಂತಾನೇ ಬೆಳೆಯುವಂಥ ಇವೇನು ನಾವು ಕೈತೋಟದಲ್ಲಿ ಬೆಳೆಸಬೇಕಾಗಿಲ್ಲ. ಅದೇ ಬೀಜ ಪ್ರಸಾರದಿಂದ ಬೆಳೆಯುವಂಥ ಬಳ್ಳಿಗಳು, ಅವುಗಳನ್ನು ಉಳಿಸೋಣ. ಬರೀ ನಾವು ಬೆಳೆದ್ರೆ ಸಾಲದು, ಈ ಥರದ ಗಿಡಮರಗಳು ಬೆಳಿಲಿಕ್ಕೆ ತಂತಾನೆ ಅಂದರೆ ಬೇಡ. ಈ ಬಳ್ಳಿಗಳನ್ನು ಕಿತ್ತೆಸ್ತು, ಅಲ್ಲಿ ನಾವು ಮಾನವ ನಿರ್ಮಿತವಾದವು ಏನನ್ನೋ ಕಟ್ಟಡಗಳನ್ನು, ನಮ್ಮದೇ ಆದ ಸಾಮ್ರಾಜ್ಯ, ಕೃತಕ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಳ್ಳೋ ಬರದಲ್ಲಿ ಈ ಥರದ ನೈಸರ್ಗಿಕ ಸಂಪತ್ತನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ಈಗ ಕುತೂಹಲಕ್ಕೆ ಒಂದಷ್ಟು ಜನ ತಮ್ಮ ಮಹಡಿ ಮೇಲೆ ಎಲ್ಲೆಲ್ಲೂ ಗಿಡಮರಗಳನ್ನು ಹಾಕೋಬಹುದು, ಆದರೆ ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥ ತಂತಾನೇ ಬೆಳೆಯೋ ಅವಕಾಶಗಳನ್ನು ನಾವೆಲ್ಲ ಕಸಿದ್ಕೊಳ್ತಾ ಇದ್ದೀವಿ. ಅದನ್ನೆಲ್ಲ ಅದಾಗದ ರೀತಿ ಕಾಡನ್ನಾದರೂ ಉಳಿಸ್ಲಿಕ್ಕೆ, ಇರುವಷ್ಟು ಕಾಡನ್ನಾದರೂ ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಇನ್ನು ಈ ಹೂವುಗಳನ್ನು ನೋಡೋದ್ರೇನೋ ಖುಷಿ, ಆದರೆ ಇದರ ಹಣ್ಣುಗಳನ್ನು ಫ್ಯಾಷನ್ ಫ್ರೂಟ್ ಅಂತ ಕರೆಯೋದ್ರಿಂದ ಇದನ್ನು ತಂಪು ಪಾನೀಯ ಮಾಡಿ ಕೂಡ ಕೊಡಿತಾರೆ. ಹಣ್ಣು ಸ್ವಲ್ಪ ಸುಮಧುರವಾದ ಹುಳಿಯನ್ನು ಹೊಂದಿರೋದ್ರಿಂದ ವಿಶೇಷವಾದ ಗುಣವನ್ನು ಕೂಡ ಮೇಳೈಸ್ಕೊಂಡಿದೆ. ಇದರಲ್ಲಿ ವಿಟಮಿನ್ ಸಿ ಇರ್ತದೆ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಎ ಮತ್ತು ಇತರ ಪೋಷಕಾಂಶಗಳನ್ನು ಕೂಡ ಇದು ಒಳಗೊಂಡಿದೆ. ಈ ಹಣ್ಣಿನ ಸೇವನೆ ಮತ್ತು ಈ ಹೂವಿನ ಸೇವನೆ ಮಾಡೋದ್ರಿಂದ ಮನುಷ್ಯನ ಆತಂಕ ದುಗುಡ ಕೂಡ ದೂರ ಆಗ್ತದೆ. ಅನೇಕ ತುರ್ತು ಆಪರೇಷನ್ ಮಾಡುವ ಮುನ್ನ ರೋಗಿಗೆ ಈ ಹೂವಿನ ಹೂವು ಮತ್ತು ಹಣ್ಣು ತಿನ್ನೋದು ಸೂಕ್ತ ಅಂತ ಹೇಳ್ತಾರೆ. ಆದರೆ ವೈದ್ಯರ ಸಲಹೆಯ ಮೇರೆಗೆ ಮಾತ್ರವೇ ಇದನ್ನು ಸ್ವೀಕಾರ ಮಾಡಿ. ಏಕೆಂದರೆ ಈ ಸುಮ್ಮನೆ ಏಕಾಏಕಿ ಏನನ್ನೂ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆ ಥರದ ಸಂದರ್ಭಗಳು ಇದೆ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆ ಥರದ ಪ್ರಕೃತಿ ಕೊಟ್ಟಂತಹ ಒಂದಷ್ಟು ಉತ್ತಮ ವಿಷಯಗಳನ್ನು ನಾವು ತಗೊಂಡು ಅದನ್ನು ಸಂಶೋಧನೆ ರೀತಿಯಲ್ಲಿ ಅದನ್ನು ನಾವೆಲ್ಲ ಅನುಸರಿಸೋಣ ಅಂತ ಹೇಳ್ತಾ, ಈ ಕಥೆಗೆ ಮತ್ತೊಂದು ವಿಷಯ ಕೂಡ ಲಿಂಕ್ ಆಗ್ತಾ ಹೋಗ್ತದೆ. ನಮ್ಮ ಕ್ರೈಸ್ತರು ಏನು ಹೇಳ್ತಾರೆ ಅಂದರೆ, ಈ ಜಾತಿಯ ಹೂ ಆ ಹೂ ನೋಡಿದಾಗ ಅವ್ರಿಗೇನಿಸುತ್ತಂತೆ, ಕ್ರೈಸ್ತರನ್ನು ನೋಡ್ದ ನೆನಪಾಗುತ್ತಂತೆ. ಆದಿಕಾಲದ ಕೆಲವು ಕ್ರೈಸ್ತರಿಗೆ ಈ ಜಾತಿಯ ಬಳ್ಳಿಯ ನುಗ್ಗು ನೋಡಿದಾಗ ಯೇಸು ಕ್ರಿಸ್ತನ ನೆನಪಾಗ್ತಂತೆ. ಆ ಬಳ್ಳಿಯ ಹೂವು ಅವರಿಗೆ ಶಿಲುಬೆಗೆ ಏರಿದ ಯೇಸುವಿನ ಮುಳ್ಳು ಬರಿತ ಕಿರೀಟದಂತೆ ಕಾಣ್ತಂತೆ. ನಮ್ಮ ನಾಯಕ ಅಂದರೆ ಯೇಸು ಅನುಭವಿಸಿದ ನರಕ ಯಾತನೆಯ ಆ ಚಿತ್ರಣವನ್ನು ಕಣ್ಣಿನ ಮುಂದೆ ಬಂದಂತಾಯಿತು ಅಂಥೇಳಿ ಕ್ರೈಸ್ತರು ಅದನ್ನು ಪರಿಭಾವಿಸ್ತಾರೆ. ಅದರ ಪರಿಣಾಮವಾಗಿ ಈ ಗಿಡದ ಹಣ್ಣಿಗೆ ಫ್ಯಾಷನ್ ಫ್ರೂಟ್ ಎಂದು ಹೆಸರಾಯಿತು ಅಂತ ಹೇಳ್ತಾರೆ. ಪ್ರಪಂಚದ ಎಲ್ಲೆಡೆ ಈ ಬಳ್ಳಿ ಗಿಡಗಳನ್ನು ಆಕರ್ಷಕ ಹೂಗಳಿಗಾಗಿ, ರಸಭರಿತ ಹಣ್ಣುಗಳಿಗಾಗಿ ಬೆಳೆಸ್ತಾರೆ.
ಜುಮಕಿ ಗಿಡದ ಹಣ್ಣುಗಳನ್ನು ನೇರವಾಗಿ ತಿನ್ನಬಹುದಾದರೂ ಇದರಿಂದ ಹಲವಾರು ಬಗೆಯ ಪಾನೀಯಗಳನ್ನು ತಯಾರಿಸೋದಿದೆ. ಮತ್ತು ಈ ಹಣ್ಣಿನ ರಸದಲ್ಲಿ ಸಕ್ಕರೆ, ಅಸ್ಕಾರ್ಬಿಕ್ ಆಮ್ಲ ಮತ್ತು ಕೆರೋಟಿನ್ ಇರೋದ್ರಿಂದ ಇದೊಂದು ಪುಷ್ಟಿದಾಯಕ ಕೂಡ ಹೌದು. ಇದೊಂದು ಆಕರ್ಷಕವಾಗಿ ಬೆಳೀತಕ್ಕಂಥ ಒಂಟಿಯಾಗಿ ಅರಳುವ ಹೂವು, ಒಂದೊಂದೇ ಹೂಗಳು ಬಿಡೋದ್ರಿಂದ ಅತಿ ಸುಂದರ ಬಣ್ಣಗಳಿಂದ ಕೂಡಿ ಅಂದರೆ ನಾನೀಗ ಆಲ್ರೆಡಿ ತೋರಿಸಿದೆ ನಾನಾ ಬಗೆಯ ಬಣ್ಣದ ಹೂಗಳಲ್ಲಿ ಇದು ಮೇಳೈಸುತ್ತೆ. ಹಳದಿ, ಹಸಿರು, ಮಿಶ್ರ ನೀಲಿ, ನಸುಗೆಂಪು, ಕೆಂಪು, ನೇರಳೆ, ಹೀಗೆ ವೈವಿಧ್ಯಮಾದ ಹೂಗಳನ್ನು ನಾವು ಕಾಣಬಹುದು. ಪ್ರತಿ ಹೂವಿನಲ್ಲಿ ಅನೇಕ ಪುಷ್ಪಪತ್ರಗಳು, ಕೇಸರಗಳು ಕೂಡಿ ಮನೋಹರವಾದ ರಚನೆಯನ್ನು ಕೂಡ ಹೊಂದಿರುತ್ತವೆ. ಬುಡದಲ್ಲಿ ಮಕರಂದವನ್ನು ಉತ್ಪಾದಿಸುವ ಗ್ರಂಥಿಗಳಿ ಕೆಲ ಕಾಲ ಹರಳಿದ ನಂತರ ಕೊನೆಗೆ ಅವು ಕಾಯಿಗಳಾಗಿ ದುಂಡನೆ ಆಕಾರದಲ್ಲಿ ಬೆಳೆಯುವುದನ್ನು ಕಾಣಬಹುದು. ಇನ್ನು ಇದು ಈ ಗಿಡದ ಬಗ್ಗೆ ಕೊಡಗಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದು ಹಳದಿ ಮತ್ತು ಕೆಂಪು ಕಡುಗೆಂಪು ತಳಿಗಳ ಸಂಕರವನ್ನು ಕೂಡ ಮಾಡಿದ್ದಾರೆ. ಆ ಸಂಕರಕ್ಕೆ ಕಾವೇರಿ ಎಂಬ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ. ಈ ಕಾವೇರಿಯ ಬಗ್ಗೆ ಇನ್ನೂ ಯಾರಿಗೂ ಅಷ್ಟು ಪರಿಚಯ ಇಲ್ಲ, ಈಗ ಹೊಸದಾಗಿ ಸಂಶೋಧನೆಯ ಹಂತದಲ್ಲಿರುವಂಥದ್ದು. ಈ ಥರದೆಲ್ಲ ಮಾದರಿಯ ಹಣ್ಣು ಗಿಡಗಳನ್ನು ನಾವು ನೋಡಿ ಖುಷಿಪಡುವಂಥದ್ದು ಕೂಡ, ಮತ್ತು ಹೊಸ ಹೊಸ ಸಂಕರಗಳನ್ನು ಸಸ್ಯಶಾಸ್ತ್ರಜ್ಞರು ಮಾಡೋದನ್ನು ಕೂಡ ನೋಡಬಹುದು. ಈ ಹಣ್ಣಿನ ಸೇವನೆಯಿಂದ ಹೃದಯ ಕಾಯಿಲೆ ದೂರ ಆಗ್ತದೆ. ನೋಡಲು ಆಕರ್ಷಕವಾಗಿರೋದ್ರಿಂದ ಹೂವಿಗೆ ಬೇಡಿಕೆ ಇದೆ. ಇದರಲ್ಲಿ ಸುಮಾರು 500 ಬಗೆಯ ಪ್ರಭೇದಗಳನ್ನು ಕಾಣಬಹುದು. ನಿದ್ರಾಹೀನತೆಯಿಂದ ಬಳಲುವವರು ಮಲಗುವ ಮುನ್ನ, ಅಂದರೆ ಅರ್ಧ ಗಂಟೆ ಮುನ್ನ ಈ ಹಣ್ಣಿನ ಪಾನೀಯ ಸೇವಿಸೋದ್ರಿಂದ ಉತ್ತಮ ನಿದ್ರೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ರಕ್ಷಾಬಂಧನದ ಹೂವು, ರಾಖಿ ಹೂವು, ಫ್ಯಾಷನ್ ಫ್ಲವರ್, ಗಡಿಯಾರದ ಹೂವು ಅಂದರೆ 10 ಗಂಟೆ ಕರೆಕ್ಟಾಗಿ ಹರಡುತ್ತೆ ಅಂತ ಕೂಡ ಹೇಳ್ತಾರೆ. ಅಂದರೆ ಒಂದಷ್ಟು ವಕ್ತೃಗಳನ್ನು ಭೇಟಿ ಮಾಡಿ ಕೂಡ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಬ್ರಹ್ಮಾಂಡ ಬಳ್ಳಿ, ವಿಷ್ಣು ಚಕ್ರ ಹೂವು, ಹೀಗೆ ಹಲವು ವಿಧಗಳಿಂದ ಕರೆದುಕೊಳ್ತಾಕಿರ್ತಕ್ಕಂಥ ಈ ಕೃಷ್ಣ ಕಮಲವನ್ನು ನಾವು ನೀವು ಉಳಿಸುವ ಪ್ರಯತ್ನ ಮಾಡೋಣ. ಸಾಕಷ್ಟು ಹೂ ಬಳ್ಳಿಗಳನ್ನು ನಮ್ಮ ಕೈತೋಟದಲ್ಲಿ ತಂದಿರಿಸೋಣ. ಈ ಅಮೂಲ್ಯವಾದ ನೈಸರ್ಗಿಕವಾಗಿ ಬಿಡ್ತಕ್ಕಂಥ ಹಣ್ಣುಗಳನ್ನು ನಾವೆಲ್ಲ ಸೇವನೆ ಮಾಡಿ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ಸಾಧ್ಯವಾದಷ್ಟು ಪ್ರಕೃತಿಯಲ್ಲಿ ತಂತಾನೇ ಬೆಳೆಯುವ ಗಿಡಮರಗಳನ್ನು ಉಳಿಸಿ ಬೆಳೆಸುವತ್ತ ನಮ್ಮೆಲ್ಲರ ಚಿತ್ತ ಇರಲಿ.